बेगे नम ಕಂದಾಯ ಸಚಿವರು ಉತ್ತರ ಕೊಟ್ಟಿದ್ದಾರೆ ನಮ್ಮ ಕಡೆಯಿಂದ ಏನು ಮಾಡ್ತೀವಿ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತೆ ಮುಂದೆನೂ ಕೂಡ ಮುಖ್ಯಮಂತ್ರಿಗಳು ಇನ್ನು ಅದರ ಬಗ್ಗೆ ಅವರು ಮಾತಾಡ್ತಾರೆ ಇನ್ನು ಸದನ ನಡೆಯತಾ ಉಂಟು ಅದರಿಂದ ಕೇಂದ್ರ ಸರ್ಕಾರದಿಂದ ಇದುವರೆಗೂ ಒಂದು ಬಿಡಿಗಾಸು ಕೂಡ ಬಂದಿಲ್ಲ ನಾವೇ ಎಲ್ಲ ಪ್ರತಿಯೊಂದು ಮಾಹಿತಿಯನ್ನು ಅವರಿಗೆ ಕೊಟ್ಟಾಯಿತು ವರದಿಯನ್ನು ಒಪ್ಪಿಸಾಯಿತು ಅವರ ತಂಡ ಬಂದು ಸುಮಾರು ತಿಂಗಳುಗಳೇ ಆಯಿತು ತಂಡ ಬಂದು ವೀಕ್ಷಣೆ ಮಾಡೋದ್ರು ಇಡಿ ದೇಶದಲ್ಲಿ ಯಾವ ಸರ್ಕಾರ ಕೂಡ ಬರಗಾಲದ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಸ್ಪಷ್ಟವಾದಂತ ವರದಿಯನ್ನು ಒಪ್ಪಿಸಿ ಮತ್ತು ಎಲ್ಲಾ ರೀತಿಯ ಒಂದು ಮಾಹಿತಿಗಳನ್ನು ಕೊಟ್ಟು ಬೇರೆ ಯಾವ ಸರ್ಕಾರ ಕೂಡ ಇಷ್ಟು ಚೆನ್ನಾಗಿ ಮಾಡಿಲ್ಲ ಅಷ್ಟು ನಾವು ಮಾಡಿದ್ದೇವೆ ಅದರಿಂದ ಈ ಬಿಜೆಪಿ ಅವರು ಹೇಳಿ ನಮ್ಮ ರಾಜ್ಯದಿಂದ ಹಣ ಬಿಡುಗಡೆ ಆಗಬೇಕು ಈಗಾಗಲೇ ಕೃಷ್ಣ ಬೈರೇಗೌಡರು ಅನೌನ್ಸ್ ಮಾಡಿದ್ದಾರೆ ಮತ್ತೆ ಇನ್ನು ಮುಂದೆ ಏನು ಮಾಡ್ತೀವಿ ಅದನ್ನು ಕೂಡ ಮುಖ್ಯಮಂತ್ರಿಗಳು ಅವರ ಉತ್ತರದಲ್ಲೂ ಹೇಳ್ತಾರೆ ಆದರೆ ಇವರ ಜವಾಬ್ದಾರಿ ಏನಿಲ್ವಾ ಸೋ ಇಲ್ಲಿ ಹೋರಾಟ ಮಾಡೋದ್ರ ಜೊತೆ ಜೊತೆಯಲ್ಲಿ ಕೇಂದ್ರದಲ್ಲಿ 25 ಎಂಪಿ ಗಳು ಇಡ್ಕೊಂಡು ಮತ್ತೆ ಇಷ್ಟೊಂದೆಲ್ಲ ಸಚಿವರು ಇಡ್ಕೊಂಡು ಯಾಕೆ ಅವರು ಒಂದು ಮಾತನ್ನು ಕೂಡ ಆಡೋದಕ್ಕೆ ತಯಾರಿಲ್ಲ ಅಲ್ಲ ಒಂದು ಕೇಂದ್ರ ಸರ್ಕಾರಕ್ಕೆ ರಾಜ್ಯಕ್ಕೆ ಯಾಕೆ ರಾಜ್ಯದಲ್ಲಿ ಸರ್ಕಾರ ಹೋಯಿತು ಅಂತ ಏನಾದರೂ ಉದ್ದೇಶಪೂರ್ವಕವಾಗಿ ನಮ್ಮ ಜನರಿಗೆ ತೊಂದರೆ ಕೊಡಬೇಕು ಅಂತ ಹೇಳಿ ಮೋದಿ ಅವರು ಮಾಡ್ತಾ ಇದ್ದಾರ ಇಷ್ಟು ನಿರ್ಲಕ್ಷ ಮನೋಭಾವ ಯಾಕೆ ನಮ್ಮ ಸಚಿವರು ಅಪಾಯಿಂಟ್ಮೆಂಟ್ ಕೂಡ ಕೊಡೋದಕ್ಕೆ ತಯಾರಾಗಿಲ್ಲ ಮಂತ್ರಿಗಳು ಅಪಾಯಿಂಟ್ಮೆಂಟ್ ಕೊಡೋಕೆ ತಯಾರಾಗಿಲ್ಲ ಅಲ್ಲ ಇಷ್ಟು ತಾತ್ಸಾರ ಮನೋಭಾವ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಸರ್ಕಾರ ಮಾಡಬೇಕಾದ್ರೆ ಇವರ ಹೋರಾಟ ಯಾವ ನೈತಿಕತೆ ಇದೆ ಇವರ ಹೋರಾಟಕ್ಕೆ ಯಾವ ಬೆಲೆ ಇದೆ ಇವರ ಹೋರಾಟಕ್ಕೆ ಇವರು ಒಳ್ಳೆದು ಮಾಡಿಬಿಟ್ಟು ಇವರು ನ್ಯಾಯವನ್ನು ಕೊಡಿಸಿ ನಂತರ ನಮ್ಮ ನಮ್ಮ ವಿರುದ್ಧ ಹೋರಾಟ ಮಾಡೋದು ಒಪ್ಪಿಕೊಬಹುದಾಗಿತ್ತು ಇವರು 1% ಕೂಡ ನಮಗೆ ಸಹಾಯ ಮಾಡಿಲ್ಲ ನಾವು ಮಾಡ್ತಾ ಇದೀವಿ ಅದನ್ನ ಬಿಟ್ಟು ಇವರು ಇವತ್ತು ಬೀದಿಗೆ ಇಳಿದಿವಿ ಅಂತ ಹೇಳಿದ್ರೆ ಈ ಒಂದು ಇಂತ ಹೋರಾಟಗಳಿಗೆ ನನ್ನ ಪ್ರಕಾರ ಯಾವುದೇ ಒಂದು ತರ್ಕ ಇಲ್ಲ ಹೌದು ನೀವು ಕೇಳಿ ವಿರೋಧ ಪಕ್ಷವರು ಕೇಳಿ ಕೇವಲ ರಾಜಕೀಯಕ್ಕೋಸ್ಕರ ಬಾವಿಗೆ ಹೋಗೋದು ಯಾವುದೋ ಒಂದು ಜಮೀರ್ ಅವರ ಹೇಳಿಕೆಗೋಸ್ಕರ ಬಾವಿಗೆ ಹೋಗೋದು ಇನ್ನೊಬ್ಬರು ಏನೋ ಹೇಳಿದ್ರು ಅದಕ್ಕೋಸ್ಕರ ಬಾವಿಗೆ ಹೋಗೋದು ಯಾವುದೇ ಚರ್ಚೆ ಮಾಡೋದಕ್ಕೆ ತಯಾರಾಗಿಲ್ಲ ಯಾವುದೇ ಸ್ಪಷ್ಟವಾದಂತ ಒಂದು ಡಿಸ್ಕಷನ್ ಗೆ ಅವರು ಇವತ್ತು ವಿರೋಧ ಪಕ್ಷದವರು ಒಂದು ಸಬ್ಜೆಕ್ಟ್ ಕೂಡ ಸರಿಯಾಗಿ ಎತ್ತಿಲ್ಲ ಈಗ ನೆನ್ನೆ ಸುನೀಲ್ ಕುಮಾರ್ ಅವರು ಅನಾವಶ್ಯಕವಾಗಿ ನಮ್ಮ ಜಾರ್ಜ್ ಅವರ ಮೇಲೆ ಅಸಮರ್ಥ ಸಚಿವರು ಅಂತ ಹೇಳಿದ್ರು ಸಮರ್ಥನೆಯಿಂದನೇ ನಮ್ಮ ಜಾರ್ಜ್ ಅವರು ಕೆಲಸ ಮಾಡ್ತಿದ್ದಾರೆ ಇವತ್ತು ಅಸಮರ್ಥ ಆಗಿರತಕ್ಕಂತದ್ದು ವಿರೋಧ ಪಕ್ಷದ ನಾಯಕರು